ಗೊತ್ತಾಗಬೇಕಲ್ಲ ನಮಗೆ, ಅವ್ರು ಯಾವ ಪ್ರಮಾಣದಲ್ಲಿ ಮುಟ್ಟಬೇಕಲ್ಲ, ಅದಕ್ಕಾಗಿನೇ ಜನಗಣತಿ ಆಗಬೇಕು ಅನ್ನುವಂಥದ್ದು. ಜಾತಿ ಮತ್ತು ಜನಗಣತಿ ಇವೆರಡೂ ಆಗಬೇಕು ಅನ್ನುವಂಥದ್ದು. ಈಗಾಗಲೇ ನಿಮಗೂ ಗೊತ್ತದ, 2011 ಜನಗಣತಿ ಮಾಡಿದಾಗ ಆಗ ಜಾತಿದು ಮಾಡಿದರು, ಆದರೆ ಅದು ಪಬ್ಲಿಷ್ ಮಾಡಲಿಲ್ಲ, ಹೊರಗೆ ಬರಲಿಲ್ಲ. ಅದು ಎಷ್ಟಾಗ್ಯದ ಏನು ಎಂತು ಅಂತೇಳಿ ಅದು ಹೊರಬರಗೊಳ್ಳಲಿಲ್ಲ. ಏನೋ ಮಾಡಿ ಅದು ಮುಚ್ಚಿ ಹೋದ್ಬಿಟ್ರು, ಅದಕ್ಕೆ ಏನೋ ಸ್ಟೇ ತಂದು ಮತ್ತೇನೋ ಮಾಡಿ ಪಬ್ಲಿಷ್ ಆಗದಂಗೆ ನೋಡಿಕೊಂಡ್ರು. ಆದರೆ ಈ ಸಲ ಅಷ್ಟು ಸುಲಭವಾಗಿ ವಿರೋಧ ಪಕ್ಷಗಳು ಒಪ್ಪುವುದಿಲ್ಲ. ಮತ್ತು ಏನೋ 10 ಇತ್ತು, ಮೋದಿ ಅವ್ರು ಬಲಿಷ್ಠರಿದ್ದರು, ಅವ್ರ ಮೆಜಾರಿಟಿ ಇತ್ತು, ಹಿಂಗಾಗಿ ಅದನ್ನು ಮುಂದಾಗ್ತಾ ಮುಂದಾಗ್ತಾ ನಾಳೆ 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 ಅಂತೇಳಿ ಇವತ್ತಿನ ತಂದು ಹಚ್ಚಿದ್ದಾರೆ. ಇವತ್ತು ಅದನ್ನು ವಿರೋಧಿಸುವಂಥ ಶಕ್ತಿ ಇವತ್ತು ಮೋದಿ ಅವರಲ್ಲಿ ಉಳಿದಿಲ್ಲ. ಒಂದು ವೇಳೆ ಮೋದಿ ಅವರು ಅದನ್ನು ವಿರೋಧ ಮಾಡಿದರೆ, ಜಾತಿ ಗಣತಿಯನ್ನು ವಿರೋಧ ಮಾಡಿದರೆ, ಜನಗಣತಿಯನ್ನು, ಮೋಸ್ಟ್ಲಿ ಅವ್ರು ಗೌರ್ಮೆಂಟ್ ಬಿದ್ದು ಹೋಗ್ತದೋ ಏನೋ ಹೇಳಿಕ್ಕೆ ಆಗುವುದಿಲ್ಲ. ಯಾಕಂದರೆ ಅದನ್ನು ವಿರೋಧ ಸ್ವತಃ ರಾಹುಲ್ ಗಾಂಧಿ ಅವರಂತೆ ನೇತೃತ್ವ ವಹಿಸ್ಕೊಳ್ಳೋರು ಇಂಡಿಯಾದಿಂದ, ಆ ಜೊತೆಗೆ ಎನ್ ಡಿ ಎದಿಂದ ಅನೇಕ ಪಕ್ಷಗಳು, ಮಾಂಜಿ ಇರ್ಬೋದು, ಪಾಸ್ವಾನ್ ಇರ್ಬೋದು, ನಿತೀಶ್ ಕುಮಾರ್ ಇರ್ಬೋದು, ನಾಯ್ಡು ಅವರು ಇರ್ಬೋದು, ಇನ್ನುಳಿದ ಯಾವುದೇ ಪಕ್ಷಗಳು, ಅದರಲ್ಲಿ ಅವರು ಈ ಮೈನಾರಿಟಿ ಮತ್ತು ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿಗಳ ಹೆಚ್ಚಿಗೆ ಮತಗಳನ್ನು ಪಡ್ಕೊಂಡು ಆರಿಸಿ ಬಂದಂಥವರಾಗಿದ್ದಾರೆ. ಮತ್ತು ಈ ಸಲ ನಿಮಗೆ ಗೊತ್ತಿರ್ಬೋದು, ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು, ಉತ್ತರ ಭಾರತದಲ್ಲಿ ಆಗಿರ್ಬೋದು, ಮ್ಯಾಕ್ಸಿಮಮ್ ಓಟ್ ಕಡಿಮೆ ಯಾಕೆ ಬಂದವಪ್ಪ ನಮ್ಮ ಮೋದಿ ಅವರು ಇಲೆಕ್ಷನ್ದಲ್ಲಿ ಅಂತಂದರೆ, ಅಲ್ಲಿ ಎಲ್ಲ ಭಾಗದಲ್ಲೇ ದಲಿತ ಅಂದರೆ ಎಸ್ ಸಿ ಎಸ್ ಟಿ ಮತಗಳು ಇವರು ಕಡಿಮೆ ಆಗಿದ್ದಕ್ಕಾಗಿ, ಮತ್ತು ಜೊತೆಗೆ ಒ ಬಿ ಸಿ ಮತಗಳು ಕಡಿಮೆ ಆಗಿದ್ದಕ್ಕಾಗಿ ಈ ಉತ್ತರ ಪ್ರದೇಶದಲ್ಲಿ ಇನ್ನುಳಿದ ಕಡಿಮೆ ಆಗಿ 2-4 ಬಂದಿದ್ದು ಸಹಿತ ಅಷ್ಟು ಸತ್ಯದ. ಯಾಕಂದರೆ ಜನ ಇಲ್ಲಿ ಮೆಜಾರಿಟಿ ಅವರಿದ್ದಾರೆ, ಈಗ ಅವ್ರಿಗೆ ಇನ್ನಷ್ಟು ಕನ್ಫರ್ಮ್ ಆಗಲಿಕ್ಕೆ ಏನಪ್ಪ ಇದು ಆಗಲೇಬೇಕು ಜನಗಳಿದ್ದೆ ಅಂತೇಳಿ, ಮತ್ತು ಆಗಬೇಕು ರೀ ಅದು. ಹೇಗಪ್ಪ ಅಂತಂದರೆ ನಾವು ಜಾತಿಯನ್ನು ಉಡಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ನಮ್ಮ ಬಿಹೇವಿಯರ್ ಮೇಲೆ ಇರ್ತದೆ. ಮತ್ತು ಇನ್ನೊಂದು ನಾವು ನೆನ್ಪಿಡ್ಬೇಕಿಲ್ಲ, ಜಾತಿ ಅನ್ನುವಂಥದ್ದನ್ನು ನಾವು ಮಾತಾಡ್ತಾ ಹೋದ್ರೆ ಅದು ಉಳ್ಕೋದು ಹೋಗಿಬಿಡ್ತದೆ, ಅದು ಎಷ್ಟು ಉಳಿತದೆ ಹೋಗ್ತದೆ ಬೇರೆ ವಿಷಯ. ಕಿತ್ತಾಕೋದಂತೆ ಇಲ್ಲಿವರೆಗೆ ಯಾರಿಂದೂ ಸಾಧ್ಯ ಆಗಿಲ್ಲ, ಇನ್ನು ಮುಂದೆ ನಾವು ಸಾಧ್ಯ ಮಾಡ್ತೀವಿ ಅನ್ನೋಗಿಂತಲೂ ನಾವು ವೈಜ್ಞಾನಿಕವಾಗಿ ಬೆಳೆಯುವಂಥದ್ದು, ನಾವು ಎಲ್ಲರೂ ಸಮಾನರಪ್ಪ ಅನ್ನುವಂಥ ಮಾನಸಿಕದಿಂದ ಬೆಳೆಯುವಂಥದ್ದು ನಾವು ಇವತ್ತು ಮಾಡಬೇಕಾಗಿದೆ. ಯಾಕಂದರೆ ಅಂಬೇಡ್ಕರ್ ಅವರು ಒಬ್ಬ ವ್ಯಕ್ತಿ ಒಂದು ಬಿದ್ದ ಸಮಾಜದಿಂದ ಕೆಳಹಂತದ ಮ್ಯಾಲೆ ಬರಬೇಕಾದ್ರೆ ಎಷ್ಟು ತೊಂದರೆ ಅನುಭವಿಸಿದ್ರು, ತಮ್ಮ ಒಂದು ಬಾಲ್ಯಾವಸ್ಥೆಯಲ್ಲೇ ಯೌವನಾವಸ್ಥೆಯಲ್ಲೇ ಯಾವ ರೀತಿ ಈ ಮೇಲ್ವರ್ಣೀಯ ಜನ್ಯ ಜನರ ಕಾಟಗಳಿಂದ ನೋವುಗಳಿಂದ ಅದೆಲ್ಲ ಅನುಭವಿಸಿ ಹೆಂಗೆ ಮ್ಯಾಲೆ ಬಂದರು ಅನ್ನೋದು ನೆನಪಿಸಿಕೊಂಡಾಗ ಇದು ಇಲ್ಲಿದ್ದು ಹೋಗಬೇಕಾಗಿದೆ ಇವತ್ತು. ಮತ್ತು ಅದು ತಪ್ಪು ಅಂತಲೂ ನಾನು ಹೇಳಬೇಕಾಗಿದೆ. ಸ್ವತಃ ಬಸವಣ್ಣವರು ಹೇಳಿದ್ದು, ಅನೇಕ ಮಹನೀಯರು ಹೇಳಿದ್ದಾರೆ, ಅವರೆಲ್ಲರೂ ಈ ಜಾತಿ ಹೋಗಬೇಕಪ್ಪ ಅಂತಾರೆ. ಆದರೆ ನಾವು ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ. ಕಡೆಗೆ ಯಾವ ಬಸವಣ್ಣ ಜಾತಿ ಹೋಗ್ಬೇಕಂತೇಳಿ ಜಾತಿ ವಿರೋಧ ಹೋರಾಟ ಮಾಡಿದರು, ಮನೆಗೆ ದೊಡ್ಡ ಕ್ರಂಚಿ ಆಗೋಗ್ಬಿಡ್ತದೆ. ಅದೇ ಹರಳಯ್ಯನ ಮಗ, ಅದರ ಜೊತೆ ಮಧುವರ್ಷನ ಮಗಳು, ಅವ್ರು ಯಾವ ರೀತಿ ಕೊಲೆ ಆದರು, ಏನಾದರೂ ಇತಿಹಾಸದಲ್ಲಿ ಇದೆ ಉಳಿದವು. ಇಂಥವು ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆಗಳಲ್ಲಿ. ಹೀಗಾಗಿ ಅಂಥದ್ದೆಲ್ಲ ತಪ್ಪಬೇಕಾಗಿದ್ದಪ್ಪ ಅಂತಂದ್ರೆ ಈ ನಮ್ಮ ಒಂದೇದ್ದು ಎಲ್ಲರಿಗೂ ಶಿಕ್ಷಣ ಸಿಗುವಂಥದ್ದಾಗಬೇಕು. ಅದು ಇವತ್ತು ನಮ್ಮ ಶಿಕ್ಷಣ ಚೆನ್ನಾಗಿದೆ, ಏನು ಅದಕ್ಕೆ ನಾವು ಮತ್ತೆ ಇಲ್ಲ ಬಾಬಾ ಹಾಗಿಲ್ಲ ಹೀಗಿಲ್ಲ ಏನೋ ವಾದ ಮಾಡ್ತೀವಿ. ನಿಮ್ಮ ಎಜುಕೇಷನ್ ಸಿಸ್ಟಮ ಓಲ್ಡ್ ಸಿಸ್ಟಮ್ ಏನೇನೋ ಆರ್ಗ್ಯುಮೆಂಟ್ ಮಾಡ್ತೀವಿ. ಅದೆಲ್ಲಗಿಂತಲೂ ನಮಗೇನು ಸ್ವತಂತ್ರ ಭಾರತದಲ್ಲಿ ಶಿಕ್ಷಣ ಪದ್ಧತಿ ಏನು ಬಂದಿತ್ತಲ್ಲ, ಅದು ಉತ್ತಮವಾಗಿ ಅದು ಸೆಕ್ಯುಲರ್ ಆಗ್ಯದ, ಎಲ್ಲರನ್ನೂ ತನ್ನ ಗರ್ಭದಲ್ಲಿ ತೆಗೆದು ಮುಂದೆ ಹೋಗುವಂಥದ್ದು, ಅದಕ್ಕೆ ಎಲ್ಲರೂ ಸಮಾನವಾಗಿ ಬೆಳೆಸುವಂಥದ್ದು. ಅಂಬೇಡ್ಕರ್ ಅವರ ಮತ್ತು ಗಾಂಧೀಜಿಯವರ ಮತ್ತು ಪುಲೆಯವರ ಒಂದು ಮಾರ್ಗದರ್ಶನದಲ್ಲೇ ಬಂದಂಥ ಈ ಸಂವಿಧಾನ, ಅದ್ರ ಜೊತೆ ಸಮಾನತೆ ಅನ್ನುವಂಥವು ಇವೆಲ್ಲರೂ ತಯಾರು ಮಾಡುವಂಥವ್ರು ಇದ್ದೇವೆ. ಈಗ ಅದಕ್ಕೆ ನಾವು ಎಷ್ಟೆಷ್ಟು ಇದ್ದೀವಿ ಆ ಪ್ರಮಾಣ ಗೊತ್ತಾಗೋ ಜೊತೆಗೆ ಸಹಜವಾಗಿ ಅವ್ರ ಪ್ರಮಾಣ ಅವ್ರ ಪ್ರಮಾಣದಲ್ಲಿ ಅವ್ರು ರಿಸರ್ವೇಷನ್ ಕೊಟ್ಟು ಹೋಗಿಬಿಟ್ಟಿದ್ದಪ್ಪ ಅಂತಂದ್ರೆ ಈ ರಿಸರ್ವೇಷನ್ ಕಿರಿಕಿರಿನ ಹೋಗಿಬಿಡ್ತವೆ. ಯಾಕಂದ್ರೆ ಕೊಡದೇ ಇದ್ದರೆ ಅದು ಆಗುವಂಥದ್ದಲ್ಲ, ಇನ್ನುಳಿದ ಸಮುದಾಯ ಮ್ಯಾಲೆ ಹೇಳಲಿಕ್ಕಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಕೇಜ್ರಿವಾಲ್ ತಂದಂಥ ಶಿಕ್ಷಣ ಪದ್ಧತಿ ಏನದಲ್ಲ, ಎಲ್ಲರೂ ಫ್ರೀ ಎಜುಕೇಷನ್ನ ಮತ್ತು ಮೆಡಿಸನ್ನ, ಇದು ಮಾಡಿದ್ರಂತೆ ಆಟೋಮೆಟಿಕ್ಕಾಗಿ ಜಾತಿ ವ್ಯವಸ್ಥೆ ತಾನೇ ಕಿತ್ತು ಹೋಗ್ತದೆ ಅನ್ನೋದು ಭಾಳಷ್ಟು ನಾವು ನೋಡ್ತಾ ಇದ್ದೀವಿ ಇವತ್ತು. ಯಾಕಂದರೆ ನಾವು ರೆಫರ್ ಯಾವಾಗ ಮಾಡಿದ್ದಪ್ಪ ಜಾತಿ ಕಾಲಮ್ಮ ಕಾಲೇಜ್ ಸೇರಿಸೋ ಮುಂದೆ ಮತ್ತೆ ರಿಜಿಸ್ಟ್ರೇಷನ್ ಪಡ್ಕೊಳ್ಸೋಕೆ ಮಾಡ್ತೀವಿ. ಆದರೆ ನಾವು ಎಲ್ಲ ಯಾರ್ಯಾರ ಜೊತೆ ರಿಜಿಸ್ಟರ್ ಇದ್ವಿ ಆ ಪ್ರಮಾಣದಲ್ಲಿ ಅವ್ರಿಗೆ ನಾವು ರಿಜಿಸ್ಟ್ರೇಷನ್ ಕೊಟ್ಬಿಟ್ಟಿವಪ್ಪ ಅಂತಂದ್ರೆ ಆ ಕೋಟದಾಗ ಅವರು ಸೆಲೆಕ್ಷನ್ ಆಗ್ತಾರೆ, ಇಲ್ಲ ಜನರು ಮೆಡದಾಗ ಆರಿಸಿ ಬರ್ತಾರೆ, ಇಲ್ಲ ಎಲ್ಲರೂ ಅದ್ರಾಗ ಆರಿಸಿ ಬರ್ತಾರೆ ಅವ್ರೊಳಗೆ. ಹಿಂಗೆ ಒಂದು ಏನಪ್ಪ ಅಂದ್ರೆ ವಿಚಾರ ಕಾಂಶರಾಮ್ ಮಾಡಿದಂಥದ್ದು. ಕಾಂಶರಾಮ್ ಕಾನ್ಸೆಪ್ಟ್ ಇದು, ಕಾಂಶರಾಮ್ ಹೆಸರು ಗೊತ್ತದೆ ನಿಮಗೆ, ಬ್ರಿಟಿಷ್ಗಳ ಅವಶ್ಯಕತೆ ಇಲ್ಲ. ಮತ್ತು ಅಂಬೇಡ್ಕರ್ ಅವರಲ್ಲೂ ಇದು ಇತ್ತು, ಬಟ್ ಅವರು 10 ಆದ ನಂತರ ಇದು ಬಂದ್ ಮಾಡಬೇಕು ಅನ್ನೋಂಥ ಒಂದು ಸಲಹೆಯೂ ಕೊಟ್ಟಿದ್ದರು. ಬಟ್ ನಾವು ನಮ್ಮ ರಾಜಕಾರಣಿಗಳಾಗಿರ್ಬೋದು ನಾವಾಗಿರ್ಬೋದು ಜಾಸ್ತಿನೇ ಬಿಡ್ತಾ ಇಲ್ಲ, ಪ್ರತಿಯೊಂದರಲ್ಲಿ ಅಂತ ತರ್ತಾ ಇದ್ವಿ. ಅದಕ್ಕೆ ಈ ಸಲ ಸೆನ್ಸಸ್ ಅಂದರೆ ಜನಗಣತಿ ಮಾಡೋ ಮುಂದೆ ಕಷ್ಟವನ್ನು ಮಾಡಲಿ ಅನ್ನುವಂಥ ಒತ್ತಡ ಈಗಿನ ಮೋದಿಯವ್ರ ಸರ್ಕಾರ ಮೇಲೆ ಬಂದಿಂಥದ್ದು. ಮತ್ತು ನಿಧಾನಕ್ಕೆ ಆರ್ ಎಸ್ ಎಸ್ ಆಗಿರ್ಬೋದು ಅಥವಾ ಸಂಘಟನೆಗಳಾಗಿರ್ಬೋದು ಸಂಘ ಪರಿವಾರದವರಾಗಿರ್ಬೋದು ಅವರು ಒಪ್ಪಿಕೊಳ್ಳಿಕ್ಕೆ ಇದ್ದಾರೆ, ಹೌದಪ್ಪ ನಾವು ಕೇವಲ ಈ ಕಾಸ್ಟ್ ಸಿಸ್ಟಮ